ರಾಜ್ಯ ಸಚಿವ ಸಂಪುಟ ರಚನೆ ವಿಚಾರವಾಗಿ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಆರಂಭವಾಗಿದೆ ಕೆಸಿ ವೇಣುಗೋಪಾಲ್ ಡಿಸಿಎಂ ಪರಮೇಶ್ವರ್ ಡಿಕೆ ಶಿವಕುಮಾರ್ ದಿನೇಶ್ ರಾವ್ ಕೃಷ್ಣೆ ಭೈರೇಗೌಡ ಅರ್ವಿದೇಶಪಾಂಡೆ ಸೇರಿದಂತೆ ಹಲವು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೆ ಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಪರಮೇಶ್ವರ್ ತೆರಳಿದ್ದಾರೆ ಖಾತೆ ಹಂಚಿಕೆ ಕುರಿತು ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ವೇಣುಗೋಪಾಲ್ ಹಾಗೂ ಜೆಡಿಎಸ್ ಮುಂದೆ ಪ್ರಸ್ತಾಪಿಸಲು ಪರಮೇಶ್ವರ್ ನಿರ್ಧಾರವನ್ನ ಮಾಡಿದ್ದಾರೆ ರಾಜ್ಯ ಸಚಿವ ಸಂಪುಟ ರಚನೆ ಇನ್ನೂ ಕೂಡ ಆಗಿಲ್ಲ ಇದ್ರೆ ಇದೇ ವಿಚಾರವಾಗಿ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಈಗಾಗಲೇ ಆರಂಭವಾಗಿದೆ ಈ ಒಂದು ಸಭೆಯಲ್ಲಿ ಕೆ ಸಿ ವೇಣುಗೋಪಾಲ್ ಡಿಸಿಎಂ ಪರಮೇಶ್ವರ್ ಡಿಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಅರ್ ವಿದೇಶಪಾಂಡೆ ಸೇರಿದಂತೆ ಹಲವು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಕೆ ಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಪರಮೇಶ್ವರ್ ಹೋಗಿದ್ದಾರೆ ಕಾರಣ ಇಷ್ಟೇ ಖಾತೆ ಹಂಚಿಕೆ ಕುರಿತು ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ವೇಣುಗೋಪಾಲ್ ಹಾಗೂ ಜೆಡಿಎಸ್ ಮುಂದೆ ಪ್ರಸ್ತಾಪಿಸಲು ಪರಮೇಶ್ವರ್ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿದ್ದಾರೆ ಅದು ನೋಡಬೇಕು ಏನಾಗುತ್ತೆ ಅಂತ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಆಗಿದ್ದೇ ಆಗಿದ್ದು ಎಲ್ಲವೂ ಕೂಡ ಗೊಂದಲ ಎಲ್ಲವೂ ಕೂಡ ವಿಳಂಬ ಯಾಕಂತ ಹೇಳಿದ್ರೆ ಕೇವಲ ಮೂರ್ ಮೂರು ದಿನಕ್ಕೂ ಕೂಡ ಒಬ್ಬೊಬ್ರು ಮುಖ್ಯಮಂತ್ರಿನ ನಾವು ನೋಡಿದ್ವಿ ಅದಾದ ಮೇಲೆ ಸಚಿವ ಸಂಪುಟ ಸಭೆ ಅಂದ್ರೆ ಒಂದು ಸಚಿವರ ಸ್ಥಾ ಸ್ಥಾನಗಳು ಅಥವಾ ಖಾತೆ ವಿಚಾರ ಇವತ್ತು ಸಂಪೂರ್ಣಗೊಳ್ಳುತ್ತೆ ನಾಳೆ ಪೂರ್ಣಗೊಳ್ಳುತ್ತೆ ಅಂತ ಕಾಯ್ತಾ ಇದ್ವಿ ಆದರೆ ಯಾವುದೂ ಕೂಡ ಆಗ್ತಾ ಇಲ್ಲ ಎಲ್ಲವೂ ಕೂಡ ಕಗ್ಗಂಟಾಗಿ ಪರಿಣಮಿಸಿದೆ ಇದೇ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟ ರಚನೆ ವಿಚಾರವಾಗಿ ಈಗಾಗಲೇ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಆರಂಭವಾಗಿದೆ ಆದರೆ ಖಾತೆ ಹಂಚಿಕೆ ವಿಚಾರದಲ್ಲಿ ಯಾವೆಲ್ಲ ರೀತಿಯಾದಂತಹ ನಿರ್ಣಯಗಳನ್ನು ನಾವು ತಗೊಳ್ಬಹುದು ಅನ್ನುವಂತಹ ಸಲಹೆಯನ್ನ ಕೇಳೋದಕ್ಕೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗಿದ್ದಾರಂತೆ بقدر في ان في 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 ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಏನು ಅಹ್ ಸಚಿವ ಸಂಪುಟ ರಚನೆ ವಿಚಾರವಾಗಿ ಗೊಂದಲಗಳು ಏರ್ಪಟ್ಟಿವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಈಗಾಗಲೇ ಆರಂಭವಾಗಿದೆ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಡಿ ಸಿ ಎಂ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಕೃಷ್ಣೆ ಬೈರೇಗೌಡರು ಆರ್ ವಿ ದೇಶಪಾಂಡೆ ಸೇರಿದಂತೆ ಹಲವು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಾದು ನೋಡ್ಬೇಕು ಇವತ್ತಾದ್ರೂ ಈ ಒಂದು ಖಾತೆಯ ವಿಚಾರ ಖಾತೆಯ ಗೊಂದಲ ಪೂರ್ಣಗೊಳ್ಳುತ್ತಾ ಅಥವಾ ಇನ್ನೂ ದಿನ ಎಳಿತಾರ ಕಾದು ನೋಡ್ಬೇಕು ಯಾಕಂತ ಹೇಳಿದ್ರೆ ಒಬ್ಬರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಇನ್ನೊಬ್ರಿಗೆ ಅಹ್ ಖಂಡಿತ ಅಂದ್ರೆ ಇನ್ನೊಬ್ರು ಮುನಿಸ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅದ್ರಲ್ಲೂ ಈ ಸಲ ತುಂಬಾ ಜನ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂತಹ ಒತ್ತಡಗಳನ್ನ ಕೂಡ ಹೇರ್ತಾ ಇದ್ರು ಅದಲ್ಲದೆ ಈ ಸಲ ಮೈತ್ರಿ ಸರ್ಕಾರ ಇರೋದ್ರಿಂದ ಅದ್ರಲ್ಲೂ ಕೂಡ ಹಂಚಿಕೆ ಆಗಿದೆ ಖಾತೆ ಹಂಚಿಕೆ ಆಗಿದೆ ಆ ಹಂಚಿಕೆಯಾದ ಖಾತೆಯಲ್ಲಿ ಯಾರ್ಯಾರಿಗೆ ಈ ಸಲ ಒಂದು ಸ್ಥಾನಗಳು ಸಿಗುತ್ತೆ ಕಾದು ನೋಡ್ಬೇಕು ಇದೇ ವಿಚಾರವಾಗಿ ಈಗಾಗಲೇ ಸಭೆ ಆರಂಭವಾಗಿದೆ ಎಸ್ ಹಾಗಾದ್ರೆ ಬನ್ನಿ ಈ ಒಂದು ರಾಜ್ಯ ಸಚಿವ ಸಂಪುಟ ರಚನೆ ವಿಚಾರ ಎಲ್ಲಿ ತನಕ ಬಂತು ಏನೆಲ್ಲ ಆಗಿದೆ ದಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕುಮಾರ್ ಕೃಪಾ ಗೆಸ್ಟ್ ಹೌಸ್ ನಿಂದ ನೇರವಾಗಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ ಶಿವಕುಮಾರ್ ಇವತ್ತಾದ್ರೂ ಈ ಒಂದು ಸಚಿವ ಸಂಪುಟ ಅಂದ್ರೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತಿಶ್ರೀ ಆಡ್ಬೋದಾ ಯಾರ್ಯಾರು ಸಚಿವರು ನಮ್ಮ ಮುಂದೆ ಅಂತ ಗೊತ್ತಾಗ್ಬೋದಾ ಹೇಗೆ ವಿದ್ಯಾ ಇದೀಗ ಕುಮಾರಕೃಪ ಅತಿಥಿ ಗೃಹದಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಸಭೆ ಈಗ ಪ್ರಾರಂಭವಾಗಿದೆ ಕೆ ಸಿ ವೇಣುಗೋಪಾಲ್ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾದಂಥ ಕೆ ಸಿ ವೇಣುಗೋಪಾಲ್ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೆ ಡಿ ಸಿ ಎಮ್ ಆಗಿರುವಂಥ ಪರಮೇಶ್ವರ್ ಮತ್ತು ಮಾಜಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಕೃಷ್ಣ ಇನ್ನಿತರ ಹಲವು ನಾಯಕರು ಆರ್ ವಿ ದೇಶಪಾಂಡೆ ಸೇರಿದಂತೆ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಇಲ್ಲಿಯವರೆಗೆ ಸಚಿವ ಸಂಪುಟ ರಚನೆ ಕುರಿತಂತೆ ಈಗ ಸಭೆಯಲ್ಲಿ ಒಂದು ಚರ್ಚೆ ಕೂಡ ಈಗ ಪ್ರಾರಂಭವಾಗಿದೆ ಯಾಕೆಂದರೆ ಮತ್ತೆ ಈ ಒಂದು ಸಭೆಯ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಜೆ ಡಿ ಎಸ್ ನಾಯಕರ ಜೊತೆ ಕೂಡ ಮತ್ತೊಮ್ಮೆ ಸಭೆಯನ್ನು ಸೇರ್ತಾರೆ ಯಾಕೆಂದರೆ ಇವತ್ತು ಫೈನಲ್ ಮಾಡಬೇಕು ಅನ್ನುವಂಥದ್ದು ಅಂದರೆ ಈಗಾಗಲೇ ಕಾಂಗ್ರೆಸ್ಗೆ ಎಷ್ಟು ಮತ್ತು ಜೆ ಡಿ ಎಸ್ಗೆ ಎಷ್ಟು ಅನ್ನುವಂತಹ ಸ್ಥಾನಗಳನ್ನು ಈಗಾಗಲೇ ನಿಗದಿಪಡಿಸಲಾಗಿದೆ ಆದರೆ ಖಾತೆಗಳು ಯಾರಿಗೆ ಯಾವ ಖಾತೆಗಳನ್ನು ಹಂಚ್ಕೊಳ್ಬೇಕು ಅನ್ನುವಂಥದ್ದು ಇನ್ನೂ ಸಾಕಷ್ಟು ಗೊಂದಲ ಮುಂದುವರೆದಿದೆ ಏಳು ದಿನಗಳಿಂದಲೂ ಕೂಡ ಈ ಒಂದು ಗೊಂದಲಕ್ಕೆ ತೆರೆ ಬಿದ್ದಿಲ್ಲ ಸೊ ಹೀಗಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಇವತ್ತು ಕೂಡ ಆ ಒಂದು ಖಾತೆಯ ಬಿಕ್ಕಟ್ಟು ಬಗೆಹರಿಯುವಂಥದ್ದು ಸಾಕಷ್ಟು ಗೊಂದಲವಾಗಿದೆ ಯಾಕೆಂದರೆ ಇವತ್ತು ಫೈನಲ್ ಆಗುತ್ತೆ ಅನ್ನುವಂಥ ಒಂದು ಮಾತು ಇನ್ನೂ ಕೂಡ ಯಾವುದೇ ಒಂದು ನಿರ್ಧಾರಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅದು ಕುಂಠಿತವಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕೆಂದರೆ ನೆಕ್ಸ್ಟು ತಾಜ್ವೆಸ್ಟಂಡಲ್ ಹೋಟೆಲ್ನಲ್ಲಿ ನಡೆಯುವಂಥ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರ ಸಭೆ ಏನಿದೆ ಆ ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಇವತ್ತು ಫೈನಲ್ ಆಗಿದ್ದೇ ಆದರೆ ಸೋಮವಾರ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಒಂದು